ನಾನು ತಪ್ಪು ಮಾಡಿದ್ದೇನೆ ಪ್ರವಾದಿಯವರೇ ಎಂದೆಲ್ಲ ಹೇಳುತ್ತಾ ಇದ್ದಂತಹ ಜನಸಮೂಹ ಪ್ರವಾದಿಯವರ ಬರುವುದಕ್ಕಿಂತ ಮುಂಚೆ ಇಸ್ಲಾಮಿಕ್ ಪ್ರೊಪಗೇಷನ್ ಆಕ್ಟಿವಿಟಿ ಆರಂಭ ಮಾಡುವುದಕ್ಕಿಂತ ಮುಂಚೆ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಭೀಕರವಾಗಿ ಕೊಲೆ ಮಾಡಲಾಗುತ್ತಾ ಇತ್ತು. ಆದರೆ ಪ್ರವಾದಿಯವರು ಬಂದು ಇಸ್ಲಾಮಿನ ಸಂದೇಶವನ್ನು ಸಾರಿ ಅವರನ್ನು ಆ ಪುಟ್ಟ ಮಕ್ಕಳನ್ನು ಕೊಲ್ಲದಂತೆ ಮಾಡಿದ ನೇತಾರರಾಗಿದ್ದಾರೆ. ಆದ್ದರಿಂದ ಅಜಿತ್ ಕುಮಾರ್ ಅವರೇ ಆಯಿಷಾ ಬೀವಿಯವರನ್ನು ವರಿಸಿದ್ದು ಅಂದಿನ ಕಾಲದ ಸಂಪ್ರದಾಯ ನಿಕಾಹ್ ಮಾತ್ರ ಮಾಡಿತ್ತು. ಇಸ್ಲಾಮಿನ ಬಗ್ಗೆ ಕಲಿಯಬೇಕೆ ನಮ್ಮ ಅದೆಷ್ಟೋ ಉಸ್ತಾದರುಗಳಿದ್ದಾರೆ. ಸಾಧಾರಣ ಮೀಡಿಯಾಗಳಲ್ಲಿ ಚರ್ಚೆ ಮಾಡುವ ಶಾಫಿ ಸಾಹಿ ಉಸ್ತಾದರಿದ್ದಾರೆ. ಒಂದು ಕಾಲ್ ಮಾಡಿ ಕೇಳಿ ವಾಟ್ ಈಸ್ ಇಸ್ಲಾಮ್ ಅಂಡ್ ಹೂ ಇಸ್ ಪ್ರೊಫೆಟ್ ಎನ್ನುವುದರ ಬಗ್ಗೆ ಕಲಿಯಿರಿ. ನಿಮಗೆ ಪುಸ್ತಕ ಬೇಕೆ? ನಮ್ಮ ನೇತಾರರು ಇದ್ದಾರೆ, ಅವರೊಂದಿಗೆ ಪುಸ್ತಕವನ್ನು ಕೇಳಿ ನಾವು ಕೊಡುತ್ತೇವೆ. ನಮ್ಮ ಮದ್ರಸಾಗೆ ಬನ್ನಿ, ಫಸ್ಟ್ ಸ್ಟ್ಯಾಂಡರ್ಡ್ ನಿಂದ ಎಸ್ ಎಲ್ ಸಿ ವರೆಗೆ ಪ್ಲಸ್ ಟೂ ವರೆಗೆ ಮದ್ರಸಾದ ಕಿತಾಬ್ಗಳಲ್ಲಿ ಹೂ ಇಸ್ ಪ್ರೊಫೆಟ್ ಅಂತ ಇದೆ, ಬಂದು ಕಲಿಯಿರಿ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ. ಒಂದು ಸಂದರ್ಭದಲ್ಲಿ ಮದ್ರಸಾ ಭಯೋತ್ಪಾದನೆ ಕೇಂದ್ರವೆಂದು ಇಲ್ಲಿ ಚರ್ಚೆಯಾಗುತ್ತಾ ಇತ್ತು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದವರು ಇಂದಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು. ನಿಮಗೆ ತಿಳಿಯಬೇಕೆ, ಆ ಸಂದರ್ಭದಲ್ಲಿ ಇಂಡಿಯನ್ ಮುಸಲ್ಮಾನರ ಆವೇಶವಾದ ಶೈಖುನಾ ಸುಲ್ತಾನುಲ್ ಉಲಮ ಕಬರುಲ್ ಉಲಮ ಕಾಂದಮರ ಮುಸ್ತಾದ ಗುಜರಾತಿನ ನರೇಂದ್ರ ಮೋದಿ ಅವರ ಬಳಿಗೆ ಹೋದರು. ಹೋದಾಗ ಹೇಳಿದರು, 10 ನಿಮಿಷ ಕೂಡ ಸಮಯವಿಲ್ಲ, ಕಾರಣ ಮುಖ್ಯಮಂತ್ರಿಗಳು ತುಂಬಾ ಬಿಸಿಯಾಗಿದ್ದಾರೆ. ಆ ಸಂದರ್ಭ ಉಸ್ತಾದರಿಗಾಗಿ ಟೈಮ್ ಕೊಟ್ಟರು. 1 ಗಂಟೆಗಳ ಕಾಲ ಚರ್ಚೆ ನಡೆಯಿತು. ನರೇಂದ್ರ ಮೋದಿ ಅವರು ಹೇಳಿದರು, ನೀವು ಕಲಿಸುವಂತಹ ಮದ್ರಸಾ, ನಿಮ್ಮಲ್ಲಿ ಕಲಿಸುವಂತಹ ಪ್ರವಾದಿ ಮೊಹಮ್ಮದರ ಚರಿತ್ರೆಗಳು, ನೀವು ಕಲಿಸುವಂತಹ ವಿಚಾರಗಳು ಇದು ಭಾರತದಲ್ಲೇ ನೀವು ಆರಂಭಿಸಬೇಕು, ಎಲ್ಲ ಕಡೆಯೂ ನಡೆಸಬೇಕು ಎಂದು ಹೇಳುತ್ತಾ ಗುಜರಾತ್ನಲ್ಲಿ ಸ್ಥಳವನ್ನು ಕೊಟ್ಟರು. ಬಿಲ್ಡಿಂಗ್ ಅನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು, ನಿಮ್ಮ ಮದ್ರಸಾ ಸಿಸ್ಟಮ್ ಶಾಂತಿಯ ಸಂದೇಶವನ್ನು ನೀಡುವುದಲ್ಲವೇ, ಆದ್ದರಿಂದ ಈ ಮದ್ರಸಾಗಳು ಭಾರತದಾದ್ಯಂತ ನಡೆಯಬೇಕೆಂದು ವಾಜಪೇಯಿ ಅವರಂದು ಹೇಳಿದರು. ಆದ್ದರಿಂದ ಪ್ರೀತಿಯ ಅಜಿತ್ ಕುಮಾರ್ ಅವರೇ, 1853 ಶ್ರೀರಾಮರನ್ನು ಹತ್ತಿರದಿಂದ ಬಳಲ ಶ್ರೀರಾಮರನ್ನು ತಿಳಿದಂತಹ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯನ್ನು ಮದುವೆಯಾಗುವಾಗ ಅವರಿಗೆ 5 ವರ್ಷ ಪ್ರಾಯ ಮಾತ್ರವಾಗಿತ್ತು. ಯಾರಿಗೆ? ಶಾರದಾ ದೇವಿಗೆ 5 ವರ್ಷ ಪ್ರಾಯ ಮಾತ್ರವಾಗಿತ್ತು. ಅದನ್ನು ನಾವು ಇನ್ಸಲ್ಟ್ ಮಾಡುವುದಿಲ್ಲ, ಅದನ್ನು ನಾವು ನಿಂದಿಸುವುದಿಲ್ಲ. ಆದರೆ 14,400 ವರ್ಷಗಳ ಮುಂಚೆ ಇದು 165 ವರ್ಷಗಳು ಮಾತ್ರ ಆದದ್ದು. ಆದರೆ 1,400 ವರ್ಷಗಳ ಮುಂಚೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯಿಷಾ ಬೀವಿಯನ್ನು ಮದುವೆಯಾದದ್ದನ್ನು ಲೈಂಗಿಕ ಶೋಷಣೆ ಎಂದು ಅದನ್ನು ಏನು ಅತ್ಯಂತ ಕೀಳಾಗಿ ಕಾಣುವಂತಹ ಮಿಸ್ಟರ್ ಅಜಿತ್ ಕುಮಾರ್ ಅವರೇ, 1,400 ವರ್ಷಗಳ ಮುಂಚೆ ಯಾವ ಸಂಪ್ರದಾಯ ಇರಬಹುದು? ಆದರೆ ಅಂದಿನ ಕಾಲದಲ್ಲಿ ಮಹಿಳೆಯರ ಅವಸ್ಥೆಗಳು, ಅಂದಿನ ಕಾಲದ ವ್ಯವಸ್ಥೆಗಳು ಅದೆಲ್ಲ ನೀವು ಕಲಿತಾಗ ಗೊತ್ತಾಗುತ್ತದೆ. ಮತ್ತೆ ಪ್ರವಾದಿಯವರು 13 ಮದುವೆಯಾಗಿದ್ದಾರೆಂದು, 13 ಮದುವೆಯಾದದ್ದು ಯಾವಾಗ? ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾರನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ಖದೀಜಾ ಬೀವಿಯರನ್ನು ಮದುವೆಯರಾಗುತ್ತಾರೆ, ಅದರಲ್ಲಿ ಮಕ್ಕಳಾಗುತ್ತದೆ. ಆದರೆ 50 ವರ್ಷಗಳ ಬಳಿಕ ವಿಧವೆಯರನ್ನು ಮದುವೆಯಾದರು. ಯಾಕೆ ಬೇಕಾಗಿ? ವಿಧವೆಯರಿಗೆ ಪಾಲು ಕೊಡಬೇಕೆಂದು ತೀರ್ಮಾನಿಸಿದ ನಾಯಕರಾಗಿದ್ದಾರೆ ಹುಸೂರೆ ಅಕ್ರಮ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಆ ವಿಧವೆಯರಲ್ಲಿ ಯಾವುದೇ ಮಕ್ಕಳು ಕೂಡ ಉಂಟಾಗಲಿಲ್ಲ. ವಿಧವೆಯರನ್ನು ಮದುವೆಯಾಗಿದ್ದು ಅವರಿಗೆ ಪಾಲು ಕೊಡಲು, ಅವರ ಸಂಕಷ್ಟಗಳಿಗೆ ಪರಿಹಾರವಾಗಲು. ಹಾಗಾದಲ್ಲಿ ಇಸ್ಲಾಮಿನಲ್ಲಿ ಮುಸ್ಲಿಮರು 4 ಮದುವೆ ಮಾತ್ರವಲ್ಲವೇ ಅವರಿಗೆ ಪರ್ಮಿಷನ್ ಇರುವುದು. 13 ಮದುವೆಯನ್ನು ಪ್ರವಾದಿಯವರು ಯಾಕೆ ಆದರು? ಅವರು ಪ್ರವಾದಿ ಆದದ್ದರಿಂದಲೇ. ಅಜಿತ್ ಕುಮಾರ್ ಎನಿಸುವಂತಹ ನಾಯಕರಲ್ಲ, ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಅಜಿತ್ ಕುಮಾರ್ ಅವರು ಮಾತ್ರವಲ್ಲದೆ ಈ ನಾಡಿನಲ್ಲಿರುವ ಸರ್ವ ಪತ್ರಕರ್ತರು, ಈ ನಾಡಿನಲ್ಲಿರುವ ಸರ್ವರೊಂದಿಗೂ ನಮಗೊಂದು ಮಾತನ್ನು ಹೇಳಲಿಕ್ಕೆ ಇದೆ. ನಾವು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬರುವವರಲ್ಲ, ಇಲ್ಲಿ ಘರ್ಷಣೆ ಮಾಡಲಿಕ್ಕೆ ಬರುವವರಲ್ಲ. ನಮ್ಮ ಬಗ್ಗೆ ನಿಮಗೆ ತಪ್ಪು ಧಾರಣೆಗಳಿದೆ. ನಾವು ಬಾಂಬುಗಳನ್ನು ಹಾಕುವರು. ಎಲ್ಲಿ ಬಾಂಬು ಹಾಕಿದ್ದು? ನಾವು ಬಾಂಬು ಹಾಕಲಿಲ್ಲ, ನಮಗೆ ಇಸ್ಲಾಂ ಕಲಿಸಲಿಲ್ಲ, ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಲಿಲ್ಲ. ಆದ್ದರಿಂದ ನಾವು ಬಾಂಬು ಹಾಕುವವರಲ್ಲ. ನಮ್ಮ ಮಸೀದಿಗಳು, ನಮ್ಮ ಮದ್ರಸಾಗಳು ಬಾಂಬು ಹಾಕುವ ಕೇಂದ್ರಗಳಲ್ಲ. ನಮ್ಮ ಚರಿತ್ರೆಯನ್ನು ನೀವು ಕಲಿಯಬೇಕು, ಇಸ್ಲಾಮಿನ ಚರಿತ್ರೆಯನ್ನು ಕಲಿಯಬೇಕು, ಹಿಂದೂ ಧರ್ಮವನ್ನು ನೀವು ಕಲಿಯಬೇಕು. ನಾನು ಬೆಳಗ್ಗಿನಿಂದ ಚಿಂತಿಸಿದೆ, ಅಜಿತ್ ಕುಮಾರ್ ಹಿಂದೂ ಅಲ್ಲವ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅಜಿತ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಹಿಂದೂ ಧರ್ಮೀಯ ಹೌದಾ ಅಲ್ಲವ ಎಂಬ ಸಂಶಯ ನನ್ನ ಮನಸ್ಸಿನಲ್ಲಿ ಆಗುತ್ತಾ ಇದೆ. ಯಾಕೆ ಗೊತ್ತೇ? ಹಿಂದೂ ಧರ್ಮ ಎನ್ನುವುದು ಶಾಂತಿಯನ್ನು ಬೋಧಿಸುವ ಧರ್ಮವಾಗಿದೆ. ಅಜಿತ್ ಕುಮಾರ್ ಅವರೇ ಕಲಿಯಿರಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಛ ನಿರ್ಮಮ ಶಾಂತೋ
ಅಧ್ಯಾಯ ಕಲ್ಪತೆ. ಅಜಿತ್ ಕುಮಾರ್ ಅವರೇ, ಅಹಂಕಾರವನ್ನು ಬಿಟ್ಟು, ಕಾಮವನ್ನು ಬಿಟ್ಟು, ಕ್ರೋಧವನ್ನು ಬಿಟ್ಟು, ಮದವನ್ನು ಬಿಟ್ಟು, ಅಸ್ವರವನ್ನು ಬಿಟ್ಟು, ಅರಿಷಡ್ ವರ್ಗಗಳನ್ನು ಬಿಟ್ಟು ಒಬ್ಬ ವ್ಯಕ್ತಿ ಜೀವಿಸಿದಲ್ಲಿ ಆತನಿಗೆ ಮನಃಶಾಂತಿ ಇದೆ. ಆದ್ದರಿಂದ ಪ್ರೀತಿ ಅಜಿತ್ ಕುಮಾರ್ ಅವರೇ, ನಿಮಗೆ ಹಣದ ಅವಶ್ಯಕತೆಗೆ ಬೇಕಾಗಿ ಯಾವುದಾದರೂ ಫೀಲ್ಡ್ ನೋಡಬಹುದು, ದುಡ್ಡಿನ ಅವಶ್ಯಕತೆಗೆ ಯಾವುದಾದರೂ ಫೀಲ್ಡ್ ನೋಡಬಹುದು, ನಿಮಗೆ ದುಡ್ಡು ಬೇಕಾದಲ್ಲಿ, ಬೇಕಾದರೆ ನಮ್ಮ ಮದನ್ ನಗರದ ನಾಗರಿಕರು ಬೇಕಾದರೆ ಸ್ವಲ್ಪ ಹಣ ಮಾಡಿ ನಿಮಗೆ ಕೊಡಬಹುದು ಬೇಕಾದರೆ. ಆದರೆ ದುಡ್ಡಿಗೆ ಬೇಕಾಗಿ ಜರ್ನಲಿಸಂ ಅನ್ನು ಕಲಿತು ಆ ಸೀಟಿನಲ್ಲಿ ಕುಳಿತು ನಮ್ಮ ಹಬೀಬರನ್ನು ನಿಂದಿಸುವುದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇವೆ. ಆದ್ದರಿಂದ ಹಣ ಬೇಕೆ ಇನ್ಶಾ ಅಲ್ಲಾ. ಮದನ ನಗರದ ಹಿರಿಯ ನಾಗರಿಕರು, ನಮ್ಮ ಇಸ್ಮಾಯಿಲ್ ಮಾಸ್ಟರ್ ಅಂತಹ ನೇತಾರರು, ಅದೇ ರೀತಿಯಲ್ಲಿ ಇಲ್ಲಿ ಸೇರುವಂತಹ ಎಲ್ಲ ನಮ್ಮ ನಾಗರಿಕರು ಸೇರಿ ಅಜಿತ್ ಕುಮಾರಿಗಾಗಿ ಒಂದು ದಿವಸದ ವೇತನ ಅಥವಾ ಒಂದು ಡಬ್ಬಿಯನ್ನು, ಹಣವನ್ನು ಕಲೆಕ್ಟ್ ಮಾಡಿ ನಾವು ಕೊಡ್ತೇವೆ. ಬೇಕಾದಲ್ಲಿ, ಬೇಕಾದಲ್ಲಿ ಕೊಡುವ. ಆ ಸೀಟಿನಲ್ಲಿ ಕುಳಿತು ಪತ್ರಿಕೋದ್ಯಮದ ಕಡತೆಗೆ ಧಕ್ಕೆಯನ್ನು ತರಬಾರದು ಮಿಸ್ಟರ್ ಅಜಿತ್ ಕುಮಾರ್ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಪ್ರೀತಿಯ ಸಹೋದರರೇ, ಗೌರಿ ಲಂಕೇಶರ ಕೊಲೆಯಾಯಿತು, ಗಾಂಧೀಜಿ ಅವರ ಕೊಲೆಯಾಯಿತು, ಅದೇ ರೀತಿಯಲ್ಲಿ ಕಲ್ಬುರ್ಗಿ ಅವರ ಕೊಲೆಯಾಯಿತು. ಯಾವುದೇ ಕೊಲೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಂದು ಗಾಂಧೀಜಿ ಅವರನ್ನು ಕೊಲೆ ಮಾಡಿದವರು ಯಾರು ಎಂದು ನೋಡಿದಾಗಲೇ ಅದರಲ್ಲಿ ಯಾರ ಹೆಸರನ್ನು ಕಾಣ್ತಾ ಇರುವುದು? ಗೌರಿ ಲಂಕೇಶ್ವರ ಕೊಲೆ ಮಾಡಿದ್ದು ಯಾರು? ಮುಸ್ಲಿಮರಲ್ಲ. ಆದ್ದರಿಂದ ನಿಮಗೆ ಅರ್ಥ ಮಾಡಬಹುದು, ನಾವು ಶಾಂತಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರುವವರು. ಆದ್ದರಿಂದ ಸೌಹಾರ್ದ ಸಮಾವೇಶಗಳಲ್ಲಿ ನಾವು ಸದಾ ಸಮಯ ಹೇಳುವುದು, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿಯ ಸಂದೇಶವನ್ನು ನಾವು ನೀಡುತ್ತೇವೆ. ಹಿಂದೂಗಳೆಲ್ಲರೂ ಅಜಿತ್ ಕುಮಾರ್ನಂತೆ ಅಲ್ಲ. ಆದ್ದರಿಂದ ಅಜಿತ್ ಕುಮಾರ್ಗೆ ವಿರುದ್ಧವಾಗಿ ಇಲ್ಲಿನ ಸರ್ವ ಹಿಂದೂಗಳು ಒಂದಾಗುತ್ತಾರೆ ಎನ್ನುವ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿದೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಸರ್ವರು ಒಂದು ಸೇರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಂದಕರಿಗೆ ಆನ್ಸರ್ ಅನ್ನು ನೀಡುತ್ತೇವೆ. ಕೊನೆಯದಾಗಿ ನಾನು ಮಾತನ್ನು ಕೊನೆಗೊಳಿಸುತ್ತೇನೆ. ನಾನು ಎಲ್ಲ ಭಾಷಣಗಳಲ್ಲಿ ಹೇಳುತ್ತೇನೆ, ಮಿಸ್ಟರ್ ಅಜಿತ್ ಕುಮಾರ್ ಒಂದು ಪುಸ್ತಕ ಉಂಟು, ಅದನ್ನು ನೀವು ಓದ್ಬೇಕು. ಯಾವ ಪುಸ್ತಕ ಗೊತ್ತುಂಟ? ದಿ 100 ಇಯರ್ ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಇನ್ ಹಿಸ್ಟರಿ ಎಂಬ ಪುಸ್ತಕ. ಅದನ್ನು ಸುವರ್ಣ ಚಾನೆಲ್ ನ ಅಜಿತ್ ಕುಮಾರ್ ಓದ್ಬೇಕು. ಯಾಕೆ ಗೊತ್ತುಂಟ? ಆ ಪುಸ್ತಕದಲ್ಲಿ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿ ಇದೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯ ಹೆಸರಿದೆ, ಅದರಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಿದೆ, ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಹೆಸರು ಯಾವುದು ಗೊತ್ತೆ? ಅದು ನಮ್ಮ ಹಬೀಬರಾದ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದನ್ನು ಬರೆದದ್ದು ಯಾರು ಗೊತ್ತುಂಟ? ಮಿಸ್ಟರ್ ಅಜಿತ್ ಕುಮಾರ್ ಹಾರ್ಟ್ ಇರುವ, ಹೃದಯವಿರುವ ಮೈಕೆಲ್ ಹೆಚ್ ಹಾರ್ಟ್ ಎನ್ನುವ ಒಬ್ಬ ಲೇಖಕ. ಅದರಲ್ಲಿ ಹೇಳಿದ್ದು ಏನು ಗೊತ್ತುಂಟ? ಮೈ ಚಾಯ್ಸ್ ಆಫ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಟು ಲೀಡ್ ದಿ ಲಿಸ್ಟ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಮೇ ಸರ್ಪ್ರೈಸ್ ಸಮ್ ರೀಡರ್ಸ್ ಆರ್ ಮೇ ಬಿ ಕ್ವೆಶ್ಚನ್ ಬೈ ಅದರ್ಸ್, ಬಟ್ ಹಿ ವಾಸ್ ಓನ್ಲಿ ಒನ್ ಮ್ಯಾನ್ ಇನ್ ಹಿಸ್ಟರಿ ಹೂ ವಾಸ್ ಸುಪ್ರೀಮ್ಲಿ ಸಕ್ಸಸ್ಫುಲ್ ಆನ್ ಬೋತ್ ರಿಲಿಜಿಯಸ್ ಅಂಡ್ ಸೆಕ್ಯುಲರ್ ಲೆವೆಲ್. ನಾನು ಜಗತ್ತಿನಲ್ಲಿ ಹಲವಾರು ನಾಯಕರನ್ನು ಕಂಡೆ, ಅದರಲ್ಲಿ ಜಾತ್ಯತೀತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಗಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕರಿದ್ದರೆ ಅದು ಪ್ರವಾದಿ ಮೊಹಮ್ಮದರಾಗಿದ್ದಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ನನ್ನ ಪುಸ್ತಕದಲ್ಲಿ ಹಲವಾರು ಸಾಧಕರಿದ್ದಾರೆ, ಅದರಲ್ಲಿ ಫಸ್ಟ್ ಪ್ರಿಪರೇಷನ್, ಫಸ್ಟ್ ಸ್ಟ್ಯಾಂಡರ್ಡ್, ಮೊದಲ ಸ್ಥಾನವನ್ನು ನಾನು ನೀಡಿದ ನಾಯಕ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಪ್ರೀತಿಪೂರ್ವಕವಾಗಿ ಮಿಸ್ಟರ್ ಅಜಿತ್ ಕುಮಾರ್ ಒಂದಿಗೆ ನಾವೊಂದು ಮಾತನ್ನು ಹೇಳುತ್ತಾ ಇದ್ದೇವೆ. ನೀವು ಪುಸ್ತಕಗಳನ್ನು ಕಲಿಯಬೇಕು, ಕುರ್ಆನ್ ಬಗ್ಗೆ ಕಲಿಯಬೇಕು. ಕೊನೆಯದಾಗಿ ಒಂದು ಮಾತು, ಕೆಲವರು ಎಣಿಸಿದ್ದಾರೆ ಇಸ್ಲಾಮಿನ ಬಗ್ಗೆ ಏನಾದರೂ ಹೇಳಿದಲ್ಲಿ ಇಸ್ಲಾಮ್ ಅನ್ನು ಬಿಟ್ಟು ಯಾರು ಹೋಗ್ತಾರಂತ. ಅಂತಹ ಭಾವನೆ ಇದ್ದಲ್ಲಿ ಹಿಂದೆ ನಿಮ್ಮ ಮೈಂಡಿನಿಂದ ಬಿಟ್ಟು ಬಿಡಿ. ಅಜಿತ್ ಕುಮಾರ್ ಒಂದು ಹೇಳಿಕೆಯಿಂದ ಇಲ್ಲಿ ಸಾವಿರಾರು ಮಂದಿ ಇಸ್ಲಾಮ್ ಅನ್ನು ಕಲಿಯುತ್ತಾರೆ, ಸಾವಿರಾರು ಮಂದಿ ಇಸ್ಲಾಮ್ ಅನ್ನು ಅರ್ಥ ಮಾಡುತ್ತಾರೆ, ಸಾವಿರಾರು ಮಂದಿ ಪ್ರವಾದಿ ಬಗ್ಗೆ ತಿಳಿಯುತ್ತಾರೆ ಎಂದು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳಿಕೊಳ್ಳುತ್ತಾ, ಸತ್ತಂತಿಕರನ್ನು ಪಡೆದೆಚ್ಚರಿಸು, ಕಚ್ಚಾ ದುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಕುವೆಂಪರವರು ಹೇಳಿದಂತಹ ಕವನ ಅದನ್ನಾದರೂ ಕಲಿತು ಅಜಿತ್ ಕುಮಾರ್ ಅವರೇ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸರ್ವ ಧರ್ಮೀಯರು ಒಂದಾಗಿ ಬಾಳುವಂತಹ ನ್ಯೂಸ್ಗಳು ನಿಮ್ಮ ಚಾನೆಲ್ ನಲ್ಲಿ ಬರಲಿ. ಅದರೊಂದಿಗೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಧ್ಯಾನ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ
ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಎಲ್ಲರ ಆಕರ್ಷಣೆಯ ತೋಟವಾಗಿದೆ ನಮ್ಮ ಭಾರತ. ಈ ಭಾರತದಲ್ಲಿ ಪ್ರೀತಿಗೆ ಮಹತ್ವ, ಈ ಭಾರತದಲ್ಲಿ ಐಕ್ಯತೆಗೆ ಮಹತ್ವ, ಈ ಭಾರತದಲ್ಲಿ ಸೌಹಾರ್ದತೆಗೆ ಮಹತ್ವ. ಅದನ್ನು ನೀಡಿ ನಿಮ್ಮ ಚಾನೆಲ್ ಅಲ್ಲಿ ಬಿತ್ತರಿಸಿ ಸೌಹಾರ್ದತೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ವಆಖಿರ ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಿರಿ ಕನ್ನಡಂ ಗೆಲ್ಗೆ ಆಲ್ಗೆ ಎಲ್ಗೆ ಜೈ ಕರ್ನಾಟಕ, ಜೈ ಹಿಂದ್, ಜೈ ಜಗತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಶಬ್ದವನ್ನು ಆಲಿಸಿದ ಸರ್ವಧರ್ಮೀಯ ಬಂಧುಗಳಿಗೂ ನಮಸ್ಕಾರಗಳು.